Hi friends, Namaste, Nanu Nima Shweta. Welcome back to our channel, Kithi's Kitchen ge swagata. Today's recipe, Chole masala curry madu vidhana torisikoduttidini. Tumba sulabhavagi tasty agi hege madodu anta nodona. Ee recipe jolad rottige hage kushka rice ge puri chapati jothege serve madkondre tumba tasty agirutte. Ee recipe madak modlu nan channel na first time nortiroru subscribe madi, like madi, nimma friends ge share madi, pakkadiriro bell icon na activate madkoli. ಈ ಪ್ರಿಪೇರ್ ಮಾಡುವ ವಿಧಾನ ನೋಡೋಣ ಬನ್ನಿ ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಚೋಳೆ ಕಾಳನ್ನ ಇಲ್ಲಿ ಓವರ್ ನೈಟು ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡಿ ತಗೊಂಡಿದ್ದೀನಿ ಈ ಥರ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು ಈಗ ಕುಕ್ಕರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಈ ಕಾಳು ಮುಣುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಕಾಳು ಮುಣುಗುವಷ್ಟು ನೀರು ಹಾಕಿದ ನಂತರ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಈ ಕುಕ್ಕರ್ ಲೆಡ್ನ ಹಾಕ್ಕೊಳ್ಳೋಣ ಫೋರ್ ಫ್ರೆಜರ್ ಬರೋವರೆಗೂ ಇದನ್ನು ಹಾಕ್ಸ್ಕೊಳ್ಳೋಣ ಸೊ ಇದಕ್ಕೆ ಈಗ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಕುಕ್ ಒಂದು ಮಿಕ್ಸರ್ ಜಾರ್ನಲ್ಲಿ 6-7 ಬೆಳ್ಳುಳ್ಳಿ ಹಸಿರನ್ನ ತೊಗೊಂಡಿದ್ದೀನಿ 1 ಇಂಚು ಶುಂಠಿ ದೊಡ್ಡ ಸೈಜ್ ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ನಂತರ 2 ಏಲಕ್ಕಿ 5 ಲವಂಗ 1 ಇಂಚು ದಾಲ್ಚಿನಿ ಚಕ್ಕೆ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊ ನೋಡಿ ಇಷ್ಟರ ಮಟ್ಟಿಗೆ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊ ಇದನ್ನು ನಾವು ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ತಗೊಳ್ಳೋಣ ನಂತರ ಅದೇ ಜಾರ್ನಲ್ಲಿ ಟೊಮೊಟೊ ಮೀಡಿಯಂ ಸೈಜ್ 2 ಟೊಮೊಟೊನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ನಂತರ ಸ್ಟೌವ್ ಮೇಲೆ ಈಗ ಒಂದು ಕಡಾಯಿನ ತಗೊಂಡಿದ್ದೀನಿ ಇದಕ್ಕೆ 4 ಟೇಬಲ್ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ ಆಯಿಲು ಚೆನ್ನಾಗಿ ಹೀಟ್ ಆದ ನಂತರ 1/2 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ 1/2 ಟೀಸ್ಪೂನ್ ಸಾಸಿವೆ 1 ಪಲಾವೆಲೆ ಹಾಕ್ಕೊಳ್ಳೋಣ ಚೆನ್ನಾಗಿ ಸಿಡಿಸ್ಕೋಬೇಕು ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕರಿಬೇವು ಅಸಲು ಹಾಕ್ಕೊಳ್ಳೋಣ ಚೆನ್ನಾಗಿ ಸಿಡಿದ ನಂತರ ಚೆನ್ನಾಗಿ ಒಂದ್ಸರಿ ಕೈ ಆಡಿಸ್ಕೊಳ್ಳೋಣ 1/4 ಟೀಸ್ಪೂನ್ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನಂತರ ಗ್ರೈಂಡ್ ಮಾಡಿರೋವಂಥ ಪೇಸ್ಟ್ನ ಹಾಕ್ಕೊಳ್ಳೋಣ ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲನ್ನು ಹೋಗಿ ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಫ್ರೈ ಆಗಿ ಆಯಿಲ್ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಫ್ರೈ ಆಗಿ ಆಯಿಲ್ ಎಲ್ಲನೂ ಸಪ್ರೇಟ್ ಆಗಿದೆ ಈಗ ಟೊಮೊಟೊ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಎಲ್ಲನೂ ಸಪ್ರೇಟ್ ಆಗಿ ಈ ಟೊಮೊಟೊ ಫ್ರೈ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಆಯಿಲ್ ಎಲ್ಲನೂ ಸಪ್ರೇಟ್ ಆಗಿ ಗ್ರೇವಿ ಎಲ್ಲನೂ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇದಕ್ಕೆ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ 1 ಟೇಬಲ್ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಳ್ಳೋಣ 1.5 ಸ್ಪೂನು ಅಚ್ಚಿಕಾರದ ಪುಡಿ ಹಾಕ್ಕೊಳ್ಳೋಣ ನಿಮಗೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೋಬೇಕು 1 ಟೇಬಲ್ಸ್ಪೂನ್ ಚೋಳೆ ಮಸಾಲೆ ಪೌಡರ್ನ ಹಾಕ್ತಿದ್ದೀನಿ ಅದರ ಪ್ಲೇಸಲ್ಲಿ ನೀವು ಬೇಕು ಅಂದರೆ ಗರಂ ಮಸಾಲೆ ಪೌಡರ್ನ ಹಾಕ್ಕೋಬೋದು 1 ಟೇಬಲ್ಸ್ಪೂನ್ ಸಾಲ್ಟ್ ಹಾಕ್ತಿದ್ದೀನಿ ಚೆನ್ನಾಗಿ ಈ ಮಸಾಲೆ ಎಲ್ಲನೂ ಹಸಿ ಸ್ಮೆಲ್ ಹೋಗ್ಬಿಟ್ಟು ಗ್ರೇವಿಗೆಲ್ಲನೂ ಹೊಂದ್ಕೋಬೇಕು ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಗ್ರೇವಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗೋಷ್ಟರಲ್ಲಿ ನಾವು ಈಗ ಚೋಳೆ ಕಾಳು ಬೆಂದಿದೆಯೋ ಇಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಸೊ ನೋಡಿ ಚೋಳೆ ಕಾಳೆಲ್ಲನೂ ಚೆನ್ನಾಗಿ ಬೆಂದಿದೆ ಸೊ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬೆಂದಿರಬೇಕು ಸೊ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕು ಈ ನೀರೆಲ್ಲನೂ ತೆಗೆದುಬಿಟ್ಟು ಬರೀ ಚೋಳೆ ಮಾತನ್ನು ಹಾಕ್ಕೊಳ್ಳೋಣ ನಾವು ಸೊ ನೋಡಿ ಗ್ರೇವಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಆಯಿಲ್ ಎಲ್ಲನೂ ಸಪ್ರೇಟ್ ಆಗ್ತಾ ಬಂದಿದೆ ಈಗ ಚೋಳೆ ಕಾಳನ್ನ ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೋಳೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು 3-4 ಮಿನಿಟು ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆ ಎಲ್ಲನೂ ಚೋಳೆಗೆ ಹಿಡಿಬೇಕು ಆ ಥರ ಬೇಯಿಸ್ಕೊಳ್ಳೋಣ ಸೊ ನೋಡಿ ಚೋಳೆಗೆಲ್ಲನೂ ಮಸಾಲೆ ಹಿಡಿದು ಇದರ ಆಯಿಲ್ ಎಲ್ಲನೂ ಸಪ್ರೇಟ್ ಆಗ್ತಾ ಬಂದಿದೆ ಈಗ ಮತ್ತೊಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನಂತರ ಚೋಳೆ ಬೇಯಿಸಿರೋವಂಥ ನೀರು ಹಾಕ್ಕೊಳ್ಳೋಣ ಇಲ್ಲಿ ಸೊ ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಮಾತ್ರ ಹಾಕ್ಕೋತಿದ್ದೀನಿ ಸೊ ನಿಮಗೆ ಯಾವ ಹದಕ್ಕೆ ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಸಾಕು ಇಲ್ಲಿ ನಾನು 1 ಗ್ಲಾಸು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲೆಡ್ ಮುಚ್ಚಿಟ್ಬಿಟ್ಟು ಒಂದು 8 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಸೊ ನೋಡಿ ಈ ಥರ ಈ ಹದಕ್ಕೆ ಬಂದಿದೆ ಮತ್ತೊಮ್ಮೆ ಇದನ್ನು 1-2 ನಿಮಿಷ ಬೇಯಿಸ್ಕೊಳ್ಳೋಣ
ನಿಮಗೆ ಇನ್ನೂ ಗಟ್ಟಿ ಹದಕ್ಕೆ ಬೇಕು ಅಂದರೆ ಬೇಯಿಸ್ಕೋಬೋದು. ಸೊ ನೋಡಿ, ನಾನು ಈ ಹದಕ್ಕೆ ತಗೊಂಡಿದ್ದೀನಿ, ನನಗೆ ಇಷ್ಟರ ಮಟ್ಟಿಗೆ ಸಾಕು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ತುಂಬ ಸುಲಭವಾಗಿ ಚೋಲೆ ಮಸಾಲ ಕರಿನ ಹೇಗೆ ಮಾಡ್ಕೊಂಡ್ವಿ ಅಂತ. ಸೊ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬೆಂದಿರಬೇಕು, ಇಲ್ಲಾಂದರೆ ಡೈಜೆಷನ್ ಆಗಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳಿ, ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ಳೋಣ. ಜೋಳದ ರೊಟ್ಟಿ, ಚಪಾತಿ, ಪೂರಿ, ಕುಷ್ಕ ರೈಸ್ಗೆ ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂತಹ ಚೋಲೆ ಮಸಾಲ ಕರಿನ ಹೇಗೆ ಮಾಡಿದ್ರಿ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಲೈಕ್ ಮಾಡಿ. ಇನ್ನಷ್ಟು ಹಲವಾರು ರೆಸಿಪೀಸ್ಗೋಸ್ಕರ ಶ್ವೇತಾ ಕೀರ್ತಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಬಾಯ್.